ಶುಗರ್ ಕಾಯಿಲೆಗೆ ಇದು ಒಳ್ಳೆಯದು, ಪೇಸ್ಟ್ ಮಾಡಿ ಮಕ್ಕಕ್ಕೆ ಮುಂಗಿದ್ರೆ ಹೋಗುತ್ತೆ. ಆಮೇಲೆ ಬಂಗು, ಹ್ಞೂ ಕರಿ ಮುಂಗು, ಮುಂಗು ಪಿಗ್ಮೆಂಟೇಷನ್, ಹ್ಞೂ ಅದು ಹೋಗುತ್ತೆ. ಆಮೇಲೆ ಶುಗರ್ ಕಾಯಿಲೆ ಕಂಟ್ರೋಲ್ ಬರ್ತೈತಿ. ಇದು ಕಾಪಿ ಮಾಡಿ ಕುಡಬೇಕು, ಇಲ್ಲಾಂದರೆ ನೀರಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಒಂದು ಲೋಟ ನೀರಿಗೆ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕ್ಕೊಂಡು ಕುಡಿಬೇಕು, ಶುಗರು ಕಂಟ್ರೋಲ್ ಬರ್ತೈತಿ. ಇದು ಭಾರಿ ಒಳ್ಳೆಯದು, ಭಾರಿ ಬಾಡಿ ಈಟ್ ಆದರೆ ಇದು ಈ ಸೊಪ್ಪು ತೊಗರಿ ಬೆಳಗ್ಗೆ ಹಾಕಿ ಬಸ್ಸಾರು ಮಾಡಬೇಕು. ಈ ಸೊಪ್ಪನ್ನ, ಹ್ಞೂ ಸೊಪ್ಪು ಎಳೆ ಸೊಪ್ಪು ತೋರಿಸ್ತೀನಿ, ಅಲ್ಲೆಲ್ಲ ನೋಡಿ. ಇದು ಹಿಂಗೆಲ್ಲ ತಗೊಂಡೋಗಿ ಪೇಸ್ಟ್ ಮಾಡಿ ಇಕ್ಕಬೇಕು ನುಣ್ಣಗೆ, ಭಾರಿ ಒಳ್ಳೇದಿದೆ. ಇದು ನಾಟಿದು, ಇದು ಎಳೆ ಸೊಪ್ಪು, ಹಿಂಗೆ ಎಳೆ 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 ಕಿತ್ಕೊಂಡಿದ್ರಾಗೆ, ಇದ್ರಾಗೆ ಎಳೆ ಸೊಪ್ಪು ಕಿತ್ಕೊಂಡು ತೊಗರಿ ಬೇಳೆ ಹಾಕ್ಬಿಟ್ಟು ಬಸ್ಸಾರು ಮಾಡಬೇಕು. ಸೊಪ್ಪಿನ ಸಾರು ತಂಪಾಗುತ್ತೆ, ತಂಪಾಗುತ್ತೆ, ಹೀಟಿದ್ರೆ ಬಾಡಿ ತಂಪಾಗುತ್ತೆ, ಭಾರಿ ಒಳ್ಳೆ ಶುಗರ್ ಕಂಟ್ರೋಲ್ ಮಾಡುತ್ತೆ. ನನಗೆ ಶುಗರ್ ಇತ್ತು, ಇವಾಗ ಶುಗರೇ ಇಲ್ಲ ನೋಡಿ. ಇದೆಲ್ಲ ಇದು ಒಳ್ಳೆಯದು ಸೊಪ್ಪು. ಇದು ನೆಲ್ತಂಗಟೆ, ಇದು ನೆಲ್ದಂಗಟೆ ಇಲ್ಲಿಲ್ಲ, ಅದು ತೋರಿಸ್ಬೇಕು. ನೆಲ್ತಂಗಟೆ ಇದು, ಇದು ಇದು ಸೊಪ್ಪು ಮಾಡಬೇಕು. ಇದ್ರಾಗ ಒಂದು ಇಷ್ಟು ಬರ್ತೈತೆ ಸೊಪ್ಪು, ಅಷ್ಟೇ ಜಾಸ್ತಿ ಬರಲ್ಲ. ಮತ್ತು ಸೊಪ್ಪಿಗೆ ತಂದಿದ್ದೀರಲ್ಲ ಇನ್ನೂ ಹಾಕೋಣ, ಸೊಪ್ಪು ಹಾಕ್ಬಾರ್ದು. ಸ್ವಲ್ಪ ಕುಕ್ಕರ್ ಚೆನ್ನಾಗಿ ಬೇಯಬೇಕಮ್ಮ ಇದು ಸರ. ಹ್ಞೂ